ನಮ್ಮ ದಿನನಿತ್ಯದ ಜಂಜಾಟದ ಬದುಕಿನಲ್ಲಿ ಭಗವನ್ನಾಮ ಸ್ಮರಣೆಯು ಸಂಜೀವಿನಿ ಇದ್ದಂತೆ. ಅದರಲ್ಲೂ ರಾಮ ಎಂಬ ಎರಡಕ್ಷರವು ದುರಿತಗಳನ್ನೆಲ್ಲ ಕಳೆದು ಬಯಸಿದ್ದನ್ನು ನೀಡುವ ಕಲ್ಪವೃಕ್ಷ ಕಾಮಧೇನುವಿದ್ದಂತೆ. ಇಂತಹ ಶ್ರೀರಾಮನ ಕಥೆ ಮತ್ತು ರಾಮನಾಮ ಮಹಿಮೆಯನ್ನು ಪ್ರತಿ ಶನಿವಾರವೂ ಬೆಳಗ್ಗೆ ಅಥವಾ ಸಂಜೆ ಕೇಳಿ ದೈವಾನುಗ್ರಹಕ್ಕೆ ಪಾತ್ರರಾಗಿ ಶ್ರೀರಾಮಚಂದ್ರನ ಕರುಣೆ ಎಲ್ಲರಿಗೂ ಶ್ರೀರಕ್ಷೆಯಾಗಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಃ ಪತಯೇ ನಮಃ. ಶ್ರೀರಾಮ ಮಹಿಮೆ ಪ್ರಥಮ ಭಾಗ. ಸುರಪುರವೆಂಬುದೊಂದು ಅಗ್ರಹಾರ. ಅಲ್ಲಿ ಕೇಶವ ಭಟ್ಟನೆಂಬ ಬ್ರಾಹ್ಮಣನು ಬಹಳ ಆಚಾರಶೀಲನೂ ಧರ್ಮಪರಾಯಣನೂ ನಿಯಮಿಷ್ಟನೂ ಆಗಿದ್ದನು. ಆದರೆ ಬಡತನಕ್ಕೆ ಸಿಕ್ಕಿ ಜೀವನಕ್ಕಿಲ್ಲದೆ ರೋಗಗ್ರಸ್ತನಾಗಿ ಬಹಳ ಕಷ್ಟಪಡುತ್ತಿದ್ದನು. ಆದರೂ ಸತ್ಕುಲ ಪ್ರಸೂತನಾದ ಆ ಬ್ರಾಹ್ಮಣನು ತನಗೆ ಎಷ್ಟೇ ಕಷ್ಟವಿದ್ದಾಗ್ಯೂ ಸದಾಚಾರಯುಕ್ತನಾದುದರಿಂದ ಶಾಸ್ತ್ರರೀತಿಯ ಅರುಣೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಊರಿನ ಬಳಿ ಇದ್ದ ಮನೋಹರವಾದ ಸರೋವರಕ್ಕೆ ಹೋಗಿ ತನ್ನ ಪ್ರಾತಃಕಾಲದ ನಿತ್ಯಕರ್ಮಗಳೆಲ್ಲವನ್ನೂ ತೀರಿಸಿಕೊಂಡು ದೇವತಾರ್ಚನೆಗಾಗಿ ತುಳಸಿ ಹೂವುಗಳನ್ನು ತೆಗೆದುಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ತನ್ನ ಇಷ್ಟದೇವನಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ವೈಶ್ವದೇವ ಬಲಿಹರಣಗಳನ್ನು ತೀರಿಸಿ ಅತಿಥಿ ಅಭ್ಯಾಗತರನ್ನು ನಿಷ್ಠೆಯಿಂದ ಸತ್ಕರಿಸುತ್ತಾ ತನ್ನ ಸಂಸಾರದೊಂದಿಗೆ ಸುಖವಾಗಿದ್ದನು. ಬ್ರಾಹ್ಮಣ ವೇಷಧಾರಿಯಾದ ಶ್ರೀಮನ್ನಾರಾಯಣನು ಭಕ್ತರನ್ನು ಪರೀಕ್ಷಿಸಿ ಅವರಿಂದ ಮುಕ್ತಿ ಮಾರ್ಗವನ್ನು ತೋರಿಸುವುದು ಆತನ ವ್ಯಾಪಾರವಲ್ಲವೇ? ಭಕ್ತಿಯುತನಾದ ಈ ಕೇಶವ ಭಟ್ಟನನ್ನು ಪರೀಕ್ಷಿಸಲೋಸುಗ ಶ್ರೀಮನ್ನಾರಾಯಣನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಒಂದಾನೊಂದು ದಿನ ಈತನ ಮನೆಗೆ ಮಟಮಟ ಮಧ್ಯಾಹ್ನ ಬಂದನು. ಬ್ರಹ್ಮವರ್ಚಸ್ಸಿನಿಂದ ತೇಜೋಮಯನಾದ ಆ ವೃದ್ಧ ಬ್ರಾಹ್ಮಣನನ್ನು ಅರ್ಘ್ಯ ಪಾದ್ಯಾದಿಗಳಿಂದ ಆಧರಿಸಿ ಆಸನದಲ್ಲಿ ಕುಳ್ಳಿರಿಸಿ ಮಾತನಾಡತೊಡಗಿದನು. ಕೇಶವ ಭಟ್ಟ ಕೇಳ್ತಾನೆ, ಹೇ ವಿಪ್ರನೆ, ಪಾಮರನಾದ ನನ್ನ ಮನೆಯು ಇಂದು ತಮ್ಮ ಪಾದಧೂಳಿಯಿಂದ ಪವಿತ್ರವಾಯಿತು. ನನ್ನ ಜನ್ಮವೂ ಸಹ ಸಾರ್ಥಕವಾಯಿತು. ತಾವು ಎಲ್ಲಿಂದ ಬರೋಣವಾಯಿತು? ತಮ್ಮ ನಾಮಧೇಯವೇನು? ಪಾಮರನ ಮನೆಗೆ ಬಂದ ಕಾರಣವು ತಾನೇ ಏನು? ವೃದ್ಧ ಬ್ರಾಹ್ಮಣ ಇವನ ಮಾತನ್ನು ಕೇಳಿ, ನಿನ್ನ ಈ ಹಿತೋಕ್ತಿಗಳು ಸಾಕು, ನನಗೆ ಕ್ಷುದ್ಬಾಧೆಯು ಬಹಳವಾಗಿರುವುದರಿಂದ ಅದನ್ನು ಮೊದಲು ಪರಿಹರಿಸು ಎಂದಾಗ ಕೇಶವ ಭಟ್ಟ ಸ್ವಲ್ಪ ಹೊತ್ತು ಯೋಚಿಸಿ, ಎಲೈ ಬ್ರಾಹ್ಮಣನೇ, ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಊಟ ಮಾಡಿರುವರು. ನಾನಾದರೂ ಅತ್ಯಂತ ದರಿದ್ರನು. ಆಯಾಯ ಹೊತ್ತಿಗೆ ಸಂಪಾದಿಸಿಕೊಂಡರೆ ಉಂಟು, ಇಲ್ಲವಾದರೆ ಆ ದಿನ ಉಪವಾಸವೇ ಎಂದಾಗ ವೃದ್ಧ ಬ್ರಾಹ್ಮಣನು, ಎಲೈ ಭಟ್ಟನೇ, ಈ ನಿನ್ನ ಪುರಾಣವು ನನಗೆ ಬೇಕಾಗಿಲ್ಲ. ನನ್ನ ಹಸಿವನ್ನು ಹೋಗಲಾಡಿಸುವೆಯೋ ಇಲ್ಲವೋ ಹೇಳು ಎಂದಾಗ ಕೇಶವ ಭಟ್ಟನು, ವಿಪ್ರರೆ, ಇಷ್ಟು ಕೋಪಿಸಲಾಗದು. ನನ್ನ ಮೊಮ್ಮಗಳ ಎರಡು ಹೊತ್ತಿನ ಊಟಕ್ಕಾಗಿ ಇಟ್ಟಿರುವ ಒಂದು ತುತ್ತು ಅನ್ನವನ್ನಾದರೂ ತಂದು ಬಡಿಸುವೆನು ಎಂದು ಹೇಳಿ ಅಡಿಗೆ ಮನೆಗೆ ಹೋದನು. ವೃದ್ಧ ಬ್ರಾಹ್ಮಣನಿಗೆ ಮಾತು ಕೊಟ್ಟು ಅಡಿಗೆ ಮನೆಯಲ್ಲಿ ತನ್ನ ಪತ್ನಿಯು ಮೊಮ್ಮಗಳ ಸಲುವಾಗಿ ಕೊಂಚ ಅನ್ನವನ್ನು ಮುಚ್ಚಿಡುತ್ತಿದ್ದ ಜಾಗವನ್ನು ನೋಡಲು ಮುಚ್ಚಳವು ಬೇರೆಯಾಗಿದ್ದಿತು. ಗಾಬರಿಯಿಂದ ಹತ್ತಿರಕ್ಕೆ ಹೋಗಿ ನೋಡಲು ಅನ್ನವಿರಲಿಲ್ಲ. ಪ್ರಾಯಶಃ ಮಾರ್ಜಾಲನ್ನು ಭುಂಜಿಸಿದ್ದನೋ ಏನೋ. ವಾಚಕರೇ, ಇದೇನು ತಂತಿರಬಹುದು? ಆಗ ಕೇಶವ ಭಟ್ಟನ ಆಂತರ್ಯ ಏನಾಗಿರಬಹುದು? ಅಲ್ಲಿಯೇ ಪ್ರಲಾಪಿಸಿದನು. ಇದ್ದ ವಿಷಯವನ್ನು ವೃದ್ಧ ಬ್ರಾಹ್ಮಣನಿಗೆ ತಿಳಿಸಿ ಅವನ ಮನ್ನಣೆಯನ್ನು ಪಡೆಯೋಣವೆಂದು ಅಡಿಗೆ ಮನೆಯಿಂದ ಬ್ರಾಹ್ಮಣನ ಬಳಿಗೆ ಬಂದು ಕೈ ಮುಗಿದುಕೊಂಡು, ಹೇ ಬ್ರಾಹ್ಮಣನೇ, ವಿಧಿಯು ನನ್ನನ್ನು ಪರೀಕ್ಷಿಸತೊಡಗಿರುವುದು. ಪರಮಾತ್ಮನ ಮಾಯೆಯು ನನ್ನನ್ನು ಬಹಳವಾಗಿ ಬಂಧಿಸಿರುವುದು. ಆ ಒಂದು ತುತ್ತು ಅನ್ನವನ್ನು ಮಾರ್ಜಾಲನನ್ನು ನುಂಗಿರುವನಲ್ಲ, ನಾನೇನು ಹೇಳಲಿ? ನನ್ನ ಅಪರಾಧವನ್ನು ಮನ್ನಿಸಿರಿ ಎಂದನು. ವೃದ್ಧ ಬ್ರಾಹ್ಮಣ, ಭಟ್ಟನೆ, ಅನ್ನವಿಲ್ಲದಿದ್ದರೆ ಒಂದು ಪಂಚಪಾತ್ರೆ ನೀರನ್ನಾದರೂ ತಂದುಕೊಟ್ಟು ನನ್ನ ಹಸಿವನ್ನು ನೀಗಿಸದೆ ನನ್ನನ್ನು ವೃಥಾ ಬಳಲಿಸುತ್ತಿರುವೆಯಲ್ಲ. ಇದೆಯೋ ನಿನ್ನ ಅತಿಥಿ ಅಭ್ಯಾಗತರ ಪೂಜೆ? ಹೀಗೆಂದ ಬ್ರಾಹ್ಮಣನ ಮಾತನ್ನು ಕೇಳಿದ ಕೇಶವ ಭಟ್ಟನು ಪುನಃ ಅಡಿಗೆ ಮನೆಯೊಳಕ್ಕೆ ನೀರನ್ನು ತರುವ ಉದ್ದೇಶದಿಂದ ಹೋದನು. ವಿಧಿವಿಲಾಸದಲ್ಲಿ ಒಳ್ಳೆಯ ಪತಿಗೆ ಕೆಟ್ಟ ಸತಿಯೂ, ಕೆಟ್ಟ ಪತಿಗೆ ಒಳ್ಳೆಯ ಸತಿಯೂ ದೊರಕುವುದು ಭಗವಂತನ ಮಹಿಮೆಯಲ್ಲವೇ? ವಾಚಕರೇ, ನಮ್ಮ ಕೇಶವ ಭಟ್ಟನಿಗೂ ಸಹ ಹಾಗೆಯೇ ಆಗಿತ್ತು. ಅಂದರೆ ಸದಾಚಾರ ಸಂಪನ್ನನಾದ ಈತನಿಗೆ ಕರ್ಣ ಕಠೋರಳಾದ ಸತಿಯು ದೊರೆತಿದ್ದಳು. ಆದರೆ ಮಾಡುವುದೇನು, ಅದೂ ವಿಧಿವಿಲಾಸವಲ್ಲವೇ? ಕೇಶವ ಭಟ್ಟನು
ಬ್ರಾಹ್ಮಣನಿಗೆ ನೀರನ್ನು ತರಲು ಅಡಿಗೆ ಮನೆಗೆ ಹೋದನು. ಆದರೆ ಅಂಥ ಸತಿಯು ಈತನಿಗೆ ದೊರೆತಿರುವಾಗ ಇವನಿಗೆ ಏನು ತಾನೇ ಸ್ವಾತಂತ್ರ್ಯವಿರುವುದು? ಯಾವುದಕ್ಕೂ ತನ್ನ ಪತ್ನಿಯನ್ನು ಕೇಳಬೇಕಾಗಿರುವುದು. ಅದರಂತೆಯೇ ತನ್ನ ಪತ್ನಿಯನ್ನು ಕಂಡು, ಎಲೈ ಪತ್ನಿಯೇ, ಹಜಾರದಲ್ಲಿ ಓರ್ವ ವೃದ್ಧ ಬ್ರಾಹ್ಮಣನು ಕ್ಷುದ್ಬಾಧೆಯಿಂದ ಬಹಳ ಸಂಕಟ ಪಡುತ್ತಿರುವನು. ಅತಿಥಿಗಳನ್ನು ಆಧರಿಸುವುದು ನಮಗೆ ಶ್ರೇಯಸ್ಕರವು. ಒಂದು ತುತ್ತು ಅನ್ನವನ್ನು ಕೊಡೋಣವೆಂದು ಬಂದು ನೋಡಲು ಅಲ್ಲಿ ಅನ್ನವು ಮಾಯವಾಗಿರುವುದು. ಅನ್ನವಿಲ್ಲದಿರುವುದರಿಂದ ಒಂದು ಪಂಚಪಾತ್ರೆ ನೀರನ್ನಾದರೂ ಕೊಟ್ಟು ಸತ್ಕರಿಸೋಣ. ಆದ್ದರಿಂದ ನಿರ್ಮಲವಾಗಿ ತೊಳೆದ ಒಂದು ಪಂಚಪಾತ್ರೆಯಲ್ಲಿ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಹೋಗಿ ಆ ಬ್ರಾಹ್ಮಣನನ್ನು ಸತ್ಕರಿಸುವೆನು ಎಂದಾಗ, ಕೋಪೋದ್ರೇಕದಿಂದ ಕೇಶವ ಭಟ್ಟನ ಹೆಂಡತಿಯು, ಏನು, ಬ್ರಾಹ್ಮಣನನ್ನು ಸತ್ಕರಿಸುವುದೇ? ಅವನೇನು ನಿಮಗೆ ಹೊರಸಿಕೊಡುವನೋ? ಬಾವಿಗೆ ಹೋಗಿ ನೀರನ್ನು ತರುವವರಿಗಾದರೆ ಅದರ ಕಷ್ಟ ಗೊತ್ತಾಗುವುದು. ನೀರೂ ಇಲ್ಲ, ಏನೂ ಇಲ್ಲ, ಹೋಗಿ ಎಂದು ಮುಖಗಂಟಿನಿಂದ ಪತಿಯನ್ನು ಗದರಿಸಿದಳು. ಕೋಪೋದ್ರೇಕದಿಂದ ಉತ್ತರವಿತ್ತ ತನ್ನ ಸತಿಯನ್ನು ಕುರಿತು, ಎಲೈ ಸತಿಯೇ, ನಿನಗೆ ಅಷ್ಟು ಕಷ್ಟವಾಗಿದ್ದರೆ ನಾನು ರಾತ್ರಿಗೆ ಕುಡಿಯಬೇಕಾಗಿರುವ ಒಂದು ಪಂಚಪಾತ್ರೆ ನೀರನ್ನು ನನಗೆ ಈಗಲೇ ಕೊಟ್ಟು ಬಿಡು, ನಾನು ರಾತ್ರಿಗೆ ನೀರನ್ನೇ ಕುಡಿಯುವುದಿಲ್ಲ ಎಂದು ಹೇಳಿ ಒಂದು ಪಂಚಪಾತ್ರೆಯ ನೀರನ್ನು ತೆಗೆದುಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟನು. ವೃದ್ಧ ಬ್ರಾಹ್ಮಣ ಇವರ ಕಷ್ಟದೆಶೆಯ ಆದ್ಯಂತವೆಲ್ಲವನ್ನೂ ಅರಿತು, ಎಲೈ ಬ್ರಾಹ್ಮಣನೇ, ನಿನ್ನ ಭಕ್ತಿಗೆ ಮೆಚ್ಚಿದನು. ಈ ನಿನ್ನ ದಾರಿದ್ರ್ಯವು ಮಾಯವಾಗಲು ನಿನಗೆ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಿಳಿಸುವೆನು. ಅದರಂತೆ ನೀನು ಪ್ರತಿ ಶನಿವಾರವೂ ಆಚರಿಸುವುದೇ ಆದರೆ ನಿನ್ನ ವಿಶಿಷ್ಟ ಕಷ್ಟಗಳು ನಾಶವಾಗಿ ಅತ್ಯಂತ ಸುಖಪಡುವೆ ಎಂದು ಉಪದೇಶಿಸಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಶ್ರೀಮನ್ನಾರಾಯಣನು ಅಂತರ್ಧಾನನಾದನು. ಶ್ರೀರಾಮಕಥಾ ಮತ್ತು ಪೂಜಾಕ್ರಮ. ಪ್ರತಿ ಶನಿವಾರವೂ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎದ್ದು ಮನೆಯನ್ನು ಗೋಮಯದಿಂದ ಸಾರಿಸಿ ದೇವರ ಪಾತ್ರೆಗಳೆಲ್ಲವನ್ನೂ ಶುದ್ಧವಾಗಿ ತೊಳೆದಿಟ್ಟುಕೊಂಡು ಸರೋವರ, ವಾಪಿ, ಕೂಪ, ತಟಾಕಾದಿ ಯಾವುದಾದರುಗಳಲ್ಲಿ ಆದರೂ ಸ್ನಾನ ಮಾಡಿ ದೇವತಾರ್ಚನೆಗಾಗಿ ಪತ್ರ ಪುಷ್ಪಾದಿಗಳನ್ನು ಸಂಗ್ರಹಿಸಿಕೊಂಡು ಜಪತಪಾದಿಗಳನ್ನು ತೀರಿಸಿಕೊಂಡು ಶ್ರೀರಾಮ ನೈವೇದ್ಯಕ್ಕಾಗಿ ಐದು ಭಾಗ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು, ಐದು ಭಾಗ ಬೆಲ್ಲ, ಐದು ಭಾಗ ತುಪ್ಪ ಇವುಗಳನ್ನು ಬೆರೆಸಿ ಪುಣ್ಯವಾರದ ಉಂಡೆಗಳನ್ನು ಮಾಡಿ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪೂಜಿಸಿ ಮಾಡಿದ ಅಡುಗೆಯನ್ನು ಉಂಡೆಗಳನ್ನು ನೈವೇದ್ಯ ಸಮರ್ಪಣೆ ಮಾಡಿ ದೀನಬಂಧು, ಅನಾಥರಕ್ಷಕ, ಆಪದ್ಬಾಂಧವ, ದಯಾಸಿಂಧು, ಜಾನಕಿರಾಮ, ದಶರಥರಾಮ, ರಾಮಚಂದ್ರ, ನಮ್ಮ ಕಷ್ಟಗಳನ್ನು ಪರಿಹರಿಸಿ ನಮ್ಮನ್ನು ಕಾಪಾಡು ಎಂಬುದಾಗಿ ತಮ್ಮ ಮನದಿಷ್ಟಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನೈವೇದ್ಯ ಉಂಡೆಗಳನ್ನು ಸಮಭಾಗವಾಗಿ ಬ್ರಾಹ್ಮಣರಿಗೂ, ಮುತ್ತೈದೆಯರಿಗೂ, ಬಂಧು ಮಿತ್ರರಿಗೂ ಕೊಟ್ಟು ನಂತರ ತನ್ನ ಮನೆಯವರು ಭುಂಜಿಸಿ ಭಗವದ್ಧ್ಯಾನದಿಂದ ಕಾಲವನ್ನು ಕಳೆಯಬೇಕು. ಹೀಗೆ ಪ್ರತಿ ಶನಿವಾರ ಈ ಪೂಜೆಯನ್ನು ಯಾರು ತಪ್ಪದೇ ಮಾಡುವರೋ ಅವರು ಇಹಲೋಕದಲ್ಲಿ ಸುಖವನ್ನು, ಪರಲೋಕದಲ್ಲಿ ಮುಕ್ತಿಯನ್ನು ಪಡೆಯುವರು. ಮೇಲ್ಕಂಡಂತೆ ವೃದ್ಧ ಬ್ರಾಹ್ಮಣನಿಂದ ಉಪದೇಶಿಸಲ್ಪಟ್ಟ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಪ್ಪದಂತೆ ಕೇಶವ ಭಟ್ಟನು ಆಚರಿಸುತ್ತಿರಲು ಆ ಶ್ರೀರಾಮಕೃಪೆಯಿಂದ ಸಕಲೈಶ್ವರ್ಯವನ್ನು ಪಡೆದನು. ಹೀಗಿರಲು ಐಶ್ವರ್ಯದೊಂದೊಡಗೂಡಿದ ಕೇಶವ ಭಟ್ಟನು ದಾನ ಧರ್ಮಗಳನ್ನು ಮಾಡಿ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತನಾಗಲು ಭಾಗೀರಥಿ ಸ್ನಾನಕ್ಕಾಗಿ ಯಾತ್ರಾಮಗ್ನಾಗಿ ಸತಿಯನ್ನು ಕುರಿತು, ಎಲೈ ಸಾಧ್ವಿಯೇ, ನಾವು ಹಿಂದೆ ಬಡತನದಿಂದ ಯಾತ್ರೆಗಳನ್ನು ಮಾಡಲಿಲ್ಲ, ಈಗ ಶ್ರೀರಾಮನ ಕೃಪೆಯಿಂದ ನಮಗೆ ಅತ್ಯಂತ ಐಶ್ವರ್ಯವು ಪ್ರಾಪ್ತಿಯಾಗಿರುವುದು. ಆದ್ದರಿಂದ ನಾವು ಭಾಗೀರಥಿ ಯಾತ್ರೆಗೆ ಹೋಗಿ ಆ ಪವಿತ್ರ ನದಿಯಲ್ಲಿ ಮಿಂದು ನಮ್ಮ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಋಣಮುಕ್ತನಾಗಿ ಬರೋಣ ಬಾ ಎಂದು ಹೇಳಿದನು. ಎಂದು ಕಾಡದ ಈತನ ಸತಿಯು, ಎಲೈ ಪತಿಯೇ, ನಿಮಗೆ ಹುಚ್ಚು ಹಿಡಿದಿರಬಹುದು. ನೀವೇ ಮುಕ್ತರಾಗಿ ದೇವರು ಕೊಟ್ಟಾಗ ಐಶ್ವರ್ಯ ಸುಖವನ್ನು ಅನುಭವಿಸದೆ ಯಾತ್ರೆ ಮಾಡಬೇಕಂತೆ? ನನಗೆ ಯಾವುದೂ ಬೇಡ, ನಾನು ಮನೆಯಲ್ಲಿಯೇ ಸೌಖ್ಯವಾಗಿರುವೆನು ಎಂದು ಹೇಳಿದ ಸತಿಯ ಮಾತನ್ನು ಕೇಳಿ ಅವಳ ಕರ್ಮಶೇಷವು ಕಳೆದಿಲ್ಲವೆಂದು ಭಾವಿಸಿ ಶ್ರೀರಾಮ ಪೂಜೆಯನ್ನು ಆಚರಿಸಿ ಬ್ರಾಹ್ಮಣ ಸುವಾಸಿನಿಯರ ಸಮಾರಾಧನೆಯನ್ನು ಮಾಡಿ ಅವರುಗಳನ್ನು ಭೂರಿ ದಕ್ಷಿಣೆಗಳಿಂದ ತೃಪ್ತಿಪಡಿಸಿ ಮಗನಾದ ನಾರಾಯಣ ಭಟ್ಟನಿಗೆ ಶ್ರೀರಾಮ ಪೂಜೆಯನ್ನು ತಪ್ಪದೆ ಆಚರಿಸುವಂತೆ ಹೇಳಿ ತಾನು ಯಾತ್ರೆಗೆ ಹೊರಟನು. ದ್ವಿತೀಯ ಭಾಗ. ತಂದೆಯಿಂದ ಆಜ್ಞಪ್ತನಾದ ನಾರಾಯಣ ಭಟ್ಟನು ವಿಧಿ ಪ್ರಕಾರ ಶ್ರೀರಾಮ ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೆ ಆಚರಿಸುತ್ತಿದ್ದನು. ಹೀಗಿರಲು ಒಂದಾನೊಂದು ದಿನ ನಾರಾಯಣ ಭಟ್ಟನು ಯಥಾಪ್ರಕಾರದಂತೆ ಶ್ರೀರಾಮ ಪೂಜೆಯನ್ನು ಮಾಡಿ ತಾಯಿಯನ್ನು ಕುರಿತು, ಅಮ್ಮ, ಶ್ರೀರಾಮನ ಕಥೆಯನ್ನು ಹೇಳುವೆನು ಬಾರಮ್ಮ ಎಂದು ಕರೆದನು. ತಾಯಿ ಅದಕ್ಕೆ, ಈಗ ಎಲ್ಲೂ ಹೇಳುವೆ, ಮಧ್ಯಾಹ್ನವಾಗಿರುವುದು, ಊಟದ ವೇಳೆಯು, ಊಟವಾದ ನಂತರ ಕೇಳುವೆನು, ಈಗ ಬೇಡ ಎಂದು ತಾಯಿಯ ಮಾತನ್ನು ಕೇಳಿದ ನಾರಾಯಣ ಭಟ್ಟನು ಸುಮ್ಮನಾದನು. ಭೋಜನಾನಂತರ ಮತ್ತೆ, ಮಾತೆಯೇ, ಊಟವಾಗಿರುವುದಲ್ಲವೇ, ಈಗ ಶ್ರೀರಾಮನ ಕಥೆಯನ್ನು ಹೇಳುವೆನು ಕೇಳಮ್ಮ ಎಂದಾಗ ತಾಯಿಯೋ, ಮಗನೇ, ಈಗ ತಾನೇ ಊಟ ಮಾಡಿ ಹೊಟ್ಟೆ ಭಾರವಾಗಿರುವುದು, ಸ್ವಲ್ಪ ನಿದ್ರಿಸಿ ನಂತರ ಮಕ್ಕಳ ಬಟ್ಟೆ ಪಾತ್ರೆಗಳನ್ನು ತೆಗೆದುಕೊಂಡು ಬಾವಿಗೆ ಹೋಗಿ ಒಗೆದುಕೊಂಡು ಸಿಹಿ ನೀರು ತರಬೇಕಾಗಿರುವುದು, ಈಗ ಬೇಡ, ಸಾಯಂಕಾಲ ಕೇಳುವೆನು ಎಂದಳು.
ನಾರಾಯಣ ಭಟ್ಟನು ಸಾಯಂ ಸಂಧ್ಯಾವಂದನ ಶ್ರೀರಾಮದೇವರ ಮಂಗಳಾರತಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ತೀರಿಸಿಕೊಂಡು ಅಮ್ಮ ಈಗಲಾದರೂ ಹೇಳುವೆನು ಕೇಳಲು ವಿರಾಮವಿರುವುದೇ ಎಂದಾಗ ತಾಯಿಯು ಮಗು ಈಗ ಅಡಿಗೆ ಮಾಡಬೇಕಾಗಿರುವುದು ಮಕ್ಕಳು ಅಳುತ್ತಿರುವರು ಊಟವಾದ ನಂತರ ಕೇಳುವೆನು ಎಂದು ಬಿಟ್ಟಳು ನಾರಾಯಣ ಭಟ್ಟನು ಊಟವಾದ ನಂತರ ಮಾತೆಯೇ ಈಗ ನಿನ್ನ ಕೆಲಸಗಳೆಲ್ಲವನ್ನೂ ಪೂರೈಸಿರುವೆ ಈಗಲಾದರೂ ವಿರಾಮದಿಂದ ಕಥೆ ಕೇಳು ಎಂದನು ತಾಯಿಯು ಅಯ್ಯೋ ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲದಂತೆ ಕಾಣುತ್ತದೆ ಬೆಳಗಿನಿಂದ ಬೇಸತ್ತು ಸುಣ್ಣವಾಗಿ ಮನೆಯಲ್ಲಿನ ಕೆಲಸಗಳೆಲ್ಲವನ್ನೂ ತೀರಿಸಿಕೊಂಡು ವಿಶ್ರಮಿಸಿಕೊಳ್ಳೋಣವೆಂದರೆ ನೀನು ನನಗೆ ಬಹಳ ತೊಂದರೆಯನ್ನುಂಟು ಮಾಡುತ್ತಿರುವೆಯಲ್ಲ ಈ ರಾಮಕಥೆಯನ್ನು ಪ್ರತಿದಿನವೂ ಕೇಳುತ್ತಿರುವೆನು ಕೇಳಿ ಕೇಳಿ ನನಗೆ ಬಹಳ ಬೇಜಾರಾಗಿರುವುದು ಈ ಕಥೆಯು ನಿನಗೆ ಇರಲಿ ನಾನು ನಿದ್ರಿಸುವೆನು ಎಂದು ಹೇಳಿ ತನ್ನ ಕೊಠಡಿಗೆ ಹೋಗಿ ನಿದ್ರಿಸಿದಳು ಇಂದಿನ ದಿನದ ಶ್ರೀರಾಮಕಥೆಯ ಪಠಣ ಮತ್ತು ಶ್ರವಣಕ್ಕೆ ವಿಘ್ನ ಉಂಟಾದುದಕ್ಕೆ ಬಹಳ ಪಶ್ಚಾತ್ತಾಪಪಟ್ಟು ತಾನು ನಿದ್ರಿಸಿದನು ಶ್ರೀರಾಮಕಥಾ ಪಠಣ ಶ್ರವಣವನ್ನು ಕೇಶವ ಭಟ್ಟನ ಮನೆಯಲ್ಲಿ ಆತನ ಮಗನೂ ಸತಿಯೂ ಸಹ ಬಿಟ್ಟಿದ್ದರಿಂದ ಶ್ರೀರಾಮನು ಇವರಿಗೆ ತನ್ನಲ್ಲಿ ಪುನಃ ಹೆಚ್ಚಿನ ಭಕ್ತಿ ಹುಟ್ಟಲೆಂದು ಪೂರ್ವ ಬಡತನಕ್ಕಿಂತಲೂ ಹೆಚ್ಚಿನ ಬಡತನವನ್ನು ಕೊಟ್ಟನು ಬಡತನವನ್ನು ಲೆಕ್ಕಿಸದೆ ನಾರಾಯಣ ಭಟ್ಟನು ಒಂದು ದಿನ ನದಿಗೆ ಸ್ನಾನಕ್ಕಾಗಿ ಹೋಗುತ್ತಿರಲು ತಾಯಿಯು ಇವನನ್ನು ಕುರಿತು ನೀನು ಸ್ನಾನಕ್ಕಾಗಿ ಹೊರಟಿರುವೆ ಮನೆಯಲ್ಲಿ ನಿನ್ನ ಮಗಳು ಹಸಿವೆಂದು ಅಳುತ್ತಿರುವಳು ಒಂದು ಕಾಳು ಅಕ್ಕಿ ಇಲ್ಲ ನಾನೇನು ಮಾಡಲಿ ಎಂದು ಕೇಳಿದಳು ನಾರಾಯಣ ಭಟ್ಟನು ಹಾಗಿದ್ದರೆ ನೆರೆಮನೆಯಲ್ಲಿ ಸಾಲವಾಗಿ ಒಂದು ಸೇರು ಅಕ್ಕಿಯನ್ನು ತೆಗೆದುಕೊಂಡು ಬಂದು ಇಂದಿನ ಅಡುಗೆಯನ್ನು ಮಾಡು ಎಂದಾಗ ತಾಯಿಯು ನಾನು ಯಾರನ್ನೂ ಸಾಲ ಕೇಳುವುದಿಲ್ಲ ಸಾಲ ತಂದವರಿಗೆ ತೀರಿಸುವುದು ತಾನೇ ಏನು ನೀನೇ ಎಲ್ಲಿಯಾದರೂ ಸಾಲ ತಂದು ಕೊಟ್ಟು ಹೋಗು ನಾರಾಯಣ ಭಟ್ಟನು ಅಮ್ಮ ನನಗೆ ಯಾರು ಸಾಲ ಕೊಡುವರು ಶ್ರೀರಾಮ ಕಟಾಕ್ಷವು ನಮಗೆ ತಪ್ಪಿಹೋಯಿತು ತಾಯಿಯು ರಾಮಕಟಾಕ್ಷವು ತಪ್ಪಿ ಹೋದರೆ ನಾಲ್ಕು ಮನೆ ಭಿಕ್ಷೆ ಮಾಡಿಕೊಂಡು ಬಾ ಅದೆಲ್ಲ ನನಗೆ ಯಾಕೆ ಹೇಳುವೆ ಎಂದಾಗ ನಾರಾಯಣ ಭಟ್ಟನು ಅಮ್ಮ ಹಾಗಾದರೆ ಭಿಕ್ಷಕ್ಕಾದರೂ ಹೋಗುವೆನು ಒಂದು ತಂಬಿಗೆಯನ್ನು ಕೊಡು ಎಂದನು ತಾಯಿಯು ಮನೆಯಲ್ಲಿನ ಪಾತ್ರೆಗಳೆಲ್ಲವನ್ನೂ ಹುಡುಕಿ ಒಡಕ್ಕೆ ತಂಬಿಗೆಯೊಂದಕ್ಕೆ ಹುಣಸೆ ಹಣ್ಣನ್ನು ಮೆತ್ತಿ ಅದನ್ನು ತಂದು ಮಗನ ಕೈಗೆತ್ತಳು ನಾರಾಯಣ ಭಟ್ಟನು ತಂಬಿಗೆಯನ್ನು ತೆಗೆದುಕೊಂಡು ಹಾ ಶ್ರೀರಾಮಚಂದ್ರ ನಿನ್ನಲ್ಲಿ ನನ್ನ ಅಪರಾಧವೇನಿರುವುದು ನನ್ನನ್ನು ಹೆಚ್ಚಿಗೆ ಪರೀಕ್ಷಿಸಲು ಸುಗ ನನಗೆ ಗತಿಯನ್ನು ಕೊಟ್ಟೆಯಾ ಚಿಂತೆ ಇಲ್ಲ ಈ ಭಿಕ್ಷಾಟನೆಯಲ್ಲಿದ್ದರೂ ನಿನ್ನ ರಾಮನಾಮ ಸವಿಯನ್ನು ಬಿಡುವುದಿಲ್ಲ ಜೈ ರಘುವೀರ ಸಮರ್ಥ ಎಂದು ಸುರಪುರದ ಬೀದಿಯಲ್ಲಿ ಭಿಕ್ಷಕ್ಕೆ ಹೊರಟನು ರಘುಪತಿ ರಾಘವ ರಾಜಾರಾಮ ಪತೀತ ಪಾವನ ಸೀತಾರಾಮ ಭಕ್ತ ಪೋಷಕ ರಾಜಾರಾಮ ಮುಕ್ತಿ ಪ್ರದಾಯಕ ಸೀತಾರಾಮ ಭವಭಯ ಭಂಜನ ರಾಜಾರಾಮ ಭವ್ಯ ವಿಭಂಜನ ಸೀತಾರಾಮ ಜಾನಕಿ ವಲ್ಲಭ ಜೈ ಜೈ ರಾಮ ರಘುರಾಮ ಜಯ ರಾಜಾರಾಮ ತನ್ನ ಅಹನ್ಯಹನಿ ಕಾಲಕ್ಷೇಪಕ್ಕೆ ಬೇಕಾದಷ್ಟು ಮಾತ್ರ ಭಿಕ್ಷೆ ಬೇಡಿಕೊಂಡು ಬಂದು ತಂದಿದ್ದನ್ನು ತಾಯಿಯ ವಶಕ್ಕೆ ಕೊಟ್ಟು ರಾಮಧ್ಯಾನ ಪಾರಾಯಣನಾಗಿದ್ದನು ವಾಚಕರೇ ನಾರಾಯಣ ಭಟ್ಟನ ಚರಿತ್ರೆಯನ್ನು ಸದ್ಯಕ್ಕೆ ಇಲ್ಲಿಯೇ ನಿಲ್ಲಿಸಿ ಕೇಶವ ಭಟ್ಟನ ವಿಚಾರವನ್ನು ಸ್ವಲ್ಪ ತಿಳಿದುಕೊಳ್ಳೋಣ ರಾಮಧ್ಯಾನ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ಕೇಶವ ಭಟ್ಟನು 6 ತಿಂಗಳು ಪ್ರಯಾಣ ಮಾಡಿ ಕಾಶಿಕ್ಷೇತ್ರವನ್ನು ಸೇರಿ ಅಲ್ಲಿ 90 ದಿನಗಳು ವಾಸ ಮಾಡಿದನು ಅಲ್ಲಿ ಇರುವವರಿಗೂ ಪ್ರತಿದಿನವೂ ಪಾವನ್ನಳಾದ ಗಂಗೆಯಲ್ಲಿ ಮಿಂದು ತನ್ನ ಮಾತಾಪಿತೃಗಳಿಗೆ ಪಿಂಡ ಪ್ರದಾನ ಕೊಟ್ಟು ವಿಶ್ವೇಶ್ವರನ ಸಂದರ್ಶನ ಮಾಡಿಕೊಂಡು ರಾಮಭಕ್ತ ಪಾರಾಯಣನಾಗಿ 90 ದಿನಗಳಿದ್ದು ನಂತರ ಗಂಗಾ ಸಮೇತನಾಗಿ ಕಾಲ್ನಡಿಗೆಯಲ್ಲಿಯೇ ತನ್ನ ವಾಸಸ್ಥಾನವಾದ ಸುರಪುರಕ್ಕೆ ಬಂದನು ಊರೆಲ್ಲ ಹುಡುಕಿದರೂ ತನ್ನ ಮನೆಯ ಗುರುತೇ ಸಿಕ್ಕಲಿಲ್ಲ ಹೆಂಡತಿಯ ಹೆಸರು ಹಿಡಿದು ಕೂಗುತ್ತಾ ಬೀದಿಯಲ್ಲಿ ಅಲೆದನು ಯಾವುದೋ ಒಂದು ಮನೆಯೊಳಗಿಂದ ತಲೆಯ ಕೂದಲನ್ನು ಕೆದರುಕೊಂಡು ಮಲಿನ ವಸ್ತ್ರವನ್ನುಟ್ಟ ಸ್ತ್ರೀ ವ್ಯಕ್ತಿಯೊಂದು ಈತನನ್ನು ಗುರುತಿಸಿ ಇದೇಕೆ ಹೀಗೆ ಕಿರುಚಿಕೊಳ್ಳುವಿರಿ ಇಷ್ಟು ದಿವಸ ಯಾತ್ರೆ ಹೋಗಿದ್ದವರಿಗೆ ಮನೆಯ ಗುರುತೇ ಸಿಕ್ಕಲಿಲ್ಲವೋ ಹುಡುಕಿಕೊಂಡು ಹೋದ ರಾಮನನ್ನು ಕರೆದುಕೊಂಡು ಬಂದಿರೋ ಇದೇ ಮನೆ ಒಳಗೆ ಬನ್ನಿ ಮನೆಯ ಕಡೆ ತಾಪತ್ರಯವೇನಾದರೂ ತಮಗೆ ಇದ್ದೀತೆ ಯಾವ ಗಂಡಸಾದರೂ ಹೀಗೆ ತಿಂಗಳನ್ನುಗಟ್ಟಲೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವನೆ ನಿಮಗೇಕೆ ಇಂತಹ ದುರ್ಬುದ್ಧಿ ಹುಟ್ಟಿತೋ ನಾ ಕಾಣೆ ಸದ್ಯಕ್ಕೆ ಇಷ್ಟು ಮಟ್ಟಿಗೆ ಜೀವಂತರಾಗಿ ಬಂದಿರಲ್ಲ ಅಷ್ಟೇ ಸಾಕು ಎಂದಳು ಕೇಶವ ಭಟ್ಟನು ಪತ್ನಿಯೇ ಬಾಗಿಲಿಗೆ ಬರುವಾಗಲೇ ಕಠೋರ ಮಾತುಗಳನ್ನಾಡುವೆಯಲ್ಲ ಆಡಬಾರದು ಒಳಗೆ ನಡೆ ಶ್ರೀರಾಮನನ್ನು ನಿಂದಿಸಬಾರದೆಂದು ಹೇಳುತ್ತಾ ಸತಿಯೊಂದಿಗೆ ಒಳಗೆ ಬಂದು ತಂದಿದ್ದ ಗಂಗೆಯನ್ನು ದೇವರ ಮುಂದಿಟ್ಟು ಪ್ರಿಯೇ ನಿನ್ನನ್ನು ನಾನು ಯಾತ್ರೆಗೆ ಕರೆದಾಗ್ಗೆ ನಾನು ಇಲ್ಲಿ ಸುಖವನ್ನನುಭವಿಸುವೆನು ಯಾತ್ರೆಗೆ ಬರುವುದಿಲ್ಲ ಎಂದು ಹೇಳಿದೆಯಲ್ಲ ಈಗ ಆ ಸೌಖ್ಯವೆಲ್ಲವೂ ಮಾಯವಾಗಲು ಕಾರಣವೇನೆಂಬುದನ್ನಾದರೂ ತಿಳಿದಿರುವೆಯಾ ಹೀಗೆ ಸತಿಪತಿಗಳು ಮಾತನಾಡುತ್ತಿರುವಾಗ ಭಿಕ್ಷಾಟನೆಗೆ ಹೋಗಿದ್ದ ನಾರಾಯಣ ಭಟ್ಟನು ಆಗಮಿಸಿದನು ನಾರಾಯಣ ಭಟ್ಟನು ತನ್ನ ತಂದೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಕೈಮುಗಿದುಕೊಂಡು ನಿಂತನು ಕೇಶವ ಭಟ್ಟ ಮಗನೇ ಇದೇನು ನಮ್ಮ ಐಶ್ವರ್ಯವೆಲ್ಲವೂ ಹೀಗೆ ಮಾಯವಾಗಲು ಕಾರಣವೇನು ನೀನು ನನ್ನ ಆಜ್ಞೆಯಂತೆ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ತಪ್ಪದೇ ಪ್ರತಿದಿನವೂ ಆಚರಿಸುತ್ತಿದ್ದೆಯಾ ಎಂದು ಕೇಳಿದನು
ನಾರಾಯಣ ಭಟ್ಟನು, ತಂದೆಯೇ ಏನು ಹೇಳಲಿ, ನಿಮ್ಮ ಆಜ್ಞೆಯನ್ನು ತಪ್ಪದೆ ನೆರವೇರಿಸುತ್ತಿದ್ದೆನು. ಆದರೆ ದುರಾದೃಷ್ಟದಿಂದ ಮಾತಿಯು ಅದಕ್ಕೆ ಕಿವಿಗೊಡದಿರಲು ನಾನು ದಿಗ್ಭ್ರಾಂತನಾಗಿ ಕಥೆಯನ್ನು ಹೇಳದೆ ಮಲಗಿಬಿಟ್ಟೆನು. ಬೆಳಗ್ಗೆ ಎದ್ದು ನೋಡುವಲ್ಲಿ ಮನೆಯು ಈ ರೀತಿಯಾಗಿದ್ದಿತು. ಕೇಶವ ಭಟ್ಟನು ಈ ಮಾತುಗಳನ್ನು ಕೇಳಿದೊಡನೆಯೇ ಕೋಪಗೊಂಡವನಾಗಿ, ನೀನು ಸರಿಯೇ, ನಿನ್ನ ತಾಯಿಯೂ ಸರಿಯೇ, ನೀನು ಮಾಡಿದ ಈ ಮಹಾಪರಾಧಕ್ಕೆ ಈ ಕ್ಷಣ ನನಗೆ ಮುಖವನ್ನು ತೋರಿಸದೆ ಹೊರಟು ಹೋಗು ಎಂದು, ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ಆತನಿಂದ ವರವನ್ನು ಪಡೆದುಕೊಂಡು ಬರುವೆಯೋ, ಅಂದು ನಿನ್ನ ಮುಖವನ್ನು ತೋರಿಸು ಎಂದು ಹೇಳಿದನು. ನಾರಾಯಣ ಭಟ್ಟನು ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ಮಾತಾಪಿತೃಗಳಿಗೆ ವಂದಿಸಿ ಶ್ರೀರಾಮನನ್ನು ಹುಡುಕುವ ಉದ್ದೇಶದಿಂದ ಹೊರಟು, ಆ ವರ್ತಮಾನವನ್ನು ತನ್ನ ಸತಿಗೆ ತಿಳಿಸಲೋಸುಗ ಅವಳ ಕೊಠಡಿಗೆ ಹೋಗಿ ವೃತ್ತಾಂತವನ್ನು ತಿಳಿಸಲು, ಆಕೆಯು, ನೀವೇನೋ ಹೋಗಬಹುದು, ನಿಮ್ಮ ಮಗಳನ್ನು ಮಾತ್ರ ಕರೆದುಕೊಂಡು ಹೋಗುವುದು, ಒಂದು ಘಳಿಗೆಯೂ ಬಿಡಕೂಡದು ಎಂದು ಹೇಳಿದಳು. ನಾರಾಯಣ ಭಟ್ಟನು, ಪ್ರಿಯೇ, ಇದೇನು ಹೀಗೆ ಹೇಳುವೆ? ನಾನು ಆಹಾರವಿಲ್ಲದೆ ಅರಣ್ಯ ಸಂಚಾರದಿಂದ ಶ್ರೀರಾಮನನ್ನು ಹುಡುಕಬೇಕಾಗಿದೆ, ಮಗಳನ್ನು ಹೇಗೆ ಕರೆದುಕೊಂಡು ಹೋಗಲಿ, ನೀನೇ ಯೋಚಿಸು ಎಂದಾಗ, ಈ ಉಪದೇಶವು ಬೇಕಿಲ್ಲವೆಂದು ಹೇಳಿ ನೆರೆಮನೆಯಲ್ಲಿ ಆಡುತ್ತಿದ್ದ ಮಗಳನ್ನು ಕರೆದುಕೊಂಡು ಬಂದು ಗಂಡನ ಬಳಿ ಬಿಟ್ಟಳು. ಎದುರು ಮಾತನಾಡದೆ ನಾರಾಯಣ ಭಟ್ಟನು ತನ್ನ ದುರವಸ್ಥೆಗೆ ನೊಂದು ಮಗಳನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಶ್ರೀರಾಮ ಭಜನೆ ಮಾಡುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ಪ್ರಯಾಣ ಮಾಡಿದನು. ತೃತೀಯ ಭಾಗ. ರಾಮಧ್ಯಾನಾಸಕ್ತನಾಗಿ ಹೊರಟ ನಾರಾಯಣ ಭಟ್ಟನು ಮಗಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೆಜ್ಜೆ ಹೆಜ್ಜೆಗೂ ರಾಮಧ್ಯಾನ ಮಾಡುತ್ತಾ ಹೋಗುತ್ತಿರಲು ಎದುರಾಗಿ ಬಂದ ಯವನಸ್ಥರುಗಳನ್ನು ಈ ಕೆಳಗೆ ಕಂಡಂತೆ ಪ್ರಶ್ನಿಸಿದನು. ಅಯ್ಯ, ಈ ನನ್ನ ಮಗಳನ್ನು ಪಾಣಿಗ್ರಹಣ ಮಾಡಿಕೊಳ್ಳುವಿರಾ? ಅಲ್ಲಿದ್ದ ಒಂದನೇ ಯವನಸ್ಥ, ಸ್ವಾಮಿ, ನನಗೆ ಓರ್ವ ಪತ್ನಿ ಇರುವಳು, ನಾನು ಏಕಪತ್ನಿ ವ್ರತಸ್ಥನು, ಆದ್ದರಿಂದ ಲಗ್ನವಾಗಲಾರೆನು ಎಂದು ಬಿಟ್ಟನು. ಎರಡನೇ ಯವನಸ್ಥ, ಅಯ್ಯ, ನನಗಿರುವ ಒಬ್ಬ ಹೆಂಡತಿಯನ್ನೇ ಸಾಕುವುದು ಬಹಳ ಕಷ್ಟವು, ಈ ಹುಡುಗಿಯನ್ನು ಹೇಗೆ ಮದುವೆ ಮಾಡಿಕೊಳ್ಳಲಿ, ಆಗಲಾರದು ಎಂದು ಬಿಟ್ಟನು. ನಾರಾಯಣ ಭಟ್ಟ, ಆಹಾ ವಿಧಿಯೇ, ನಾನಾಗಿ ಹೆಣ್ಣನ್ನು ಕೊಡಲು ಹೋದರೂ ಬೇಡವೆನ್ನುವರಲ್ಲ, ಇದೇನು ವಿಚಿತ್ರ, ಇದೆಲ್ಲವೂ ರಾಮಮಾಯೆ ಎಂದು ಮುಂದೆ ಹೋಗುತ್ತಿರಲು ಒಂದು ಗ್ರಾಮವು ಸಿಕ್ಕಿತು. ಮುಂಭಾಗದಲ್ಲಿ ಅನೇಕ ಮಂದಿ ಬ್ರಾಹ್ಮಣರು ಸೇರಿ ಮಂತ್ರಘೋಷಗಳಿಂದ ಭಗವಂತನನ್ನು ಆರಾಧಿಸುತ್ತಾ ಯಜ್ಞ ಮಾಡುವುದನ್ನು ಕಂಡು, ಅಯ್ಯ ವಟುಗಳೇ, ನಾನು ರಾಮ ಸಂದರ್ಶನಕ್ಕಾಗಿ ಬಹಳ ದೂರ ಸಂಚರಿಸಬೇಕಾಗಿರುವುದು, ಈ ನನ್ನ ಮಗಳನ್ನು ಅಷ್ಟು ದೂರ ಆಹಾರಾದಿಗಳಲ್ಲದೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ, ಭೂತದಯಾಪರರಾದ ನಿಮ್ಮಲ್ಲಿ ಯಾರಾದರೂ ಈಕೆಯನ್ನು ಮದುವೆಯಾಗುವಿರಾ ಎಂದು ಕೇಳಿದನು. ಅದಕ್ಕೆ ಕೆಲವರು, ನಾವು ಮಾಡಿಕೊಳ್ಳುವುದಿಲ್ಲ, ತಾವು ಮಾಡಿಕೊಳ್ಳುವುದಿಲ್ಲವೆಂದರು. ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಪ್ರಾಪ್ತ ವಯಸ್ಕನಾದ ಬ್ರಾಹ್ಮಣನೊಬ್ಬನು ಈತನ ಮಾತುಗಳನ್ನು ಕೇಳಿಸಿಕೊಂಡು, ಅಯ್ಯ ಬ್ರಾಹ್ಮಣನೇ, ನೀನಾಗಿ ಹೆಣ್ಣು ಕೊಡುತ್ತೇನೆಂದು ಹೇಳುವಾಗ ಮದುವೆ ಮಾಡಿಕೊಳ್ಳದಿರುವುದೇತಕ್ಕೆ? ಮನೆಗೆ ಬಂದ ಹೆಣ್ಣನ್ನು ಬಿಡಬಾರದೆಂದು ಪೂರ್ವಿಕರು ಹೇಳಿರುವರು, ಈಕೆಯು ನನ್ನ ಭಾಗ್ಯಲಕ್ಷ್ಮಿಯು, ನಿಮ್ಮ ಮಗಳನ್ನು ನನಗೆ ಪಾಣಿಗ್ರಹಣ ಮಾಡಿಕೊಟ್ಟು ತಮ್ಮ ಮುಂದಿನ ಕಾರ್ಯಕ್ಕಾಗಿ ಹೊರಡಬಹುದೆಂದು ಹೇಳಲು, ನಾರಾಯಣ ಭಟ್ಟನು ಬಹಳ ಸಂತೋಷಪಟ್ಟು ಮುಂಭಾಗದಲ್ಲಿ ಹರಿಯುತ್ತಿದ್ದ ಮಂದಾಕಿನಿ ನದಿಯಲ್ಲಿ ವಧುವರರಿಗೆ ಮಂಗಳ ಸ್ನಾನ ಮಾಡಿಸಿ ಪಾಣಿಗ್ರಹಣವಾಗುವ ವೇಳೆಗೆ ಸರಿಯಾಗಿ ಇವನ ನಿಶ್ಚಲ ಭಕ್ತಿಗೆ ಮೆಚ್ಚಿ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಮೊದಲಾದ ದೇವತಾಸ್ತ್ರೀಯರೆಲ್ಲರೂ ನೆರೆದು ಪಾಣಿಗ್ರಹಣವನ್ನು ಸಾಂಗವಾಗಿ ನೆರವೇರಿಸಿ ಹೊರಟು ಹೋದರು. ನಂತರ ತಾನು ಆಚರಿಸುತ್ತಾ ಇದ್ದ ಶನಿವಾರ ಶ್ರೀರಾಮಕಥಾ ಪೂಜೆಯನ್ನು ತನ್ನ ಮಗಳಿಗೂ ಉಪದೇಶಿಸಿ ಅದನ್ನು ತಪ್ಪದೆ ಆಚರಿಸುವಂತೆ ಬುದ್ಧಿವಾದವನ್ನು ಹೇಳಿ ತನ್ನ ಮುಂದಿನ ಕಾರ್ಯಕ್ಕಾಗಿ ಪ್ರಯಾಣ ಮಾಡಿದನು. ಕುರುಡನಿಗೆ ಶ್ರೀರಾಮಕಥಾ ಉಪದೇಶ. ನಾರಾಯಣ ಭಟ್ಟನು ತನ್ನ ಮಗಳಿಗೆ ವಿವಾಹ ಮಾಡಿ ಮುಂದೆ ಪ್ರಯಾಣ ಮಾಡುತ್ತಿರಲು ಒಂದು ಗ್ರಾಮದ ಬಳಿ ಹೊಲದ ಬದುವಿನಲ್ಲಿ ಒಬ್ಬ ಕುರುಡನು ದಪ್ಪನಾದ ಒಂದು ದೊಣ್ಣೆಯನ್ನು ಹಿಡಿದುಕೊಂಡು ಟಪ್ ಟಪ್ ಎಂದು ಶಬ್ದ ಮಾಡುತ್ತಿದ್ದುದನ್ನು ನೋಡಿ ಇದರ ಕಾರಣವೇನಿರಬಹುದೆಂದು ತಿಳಿಯೋಣವೆಂದು ಯೋಚಿಸಿ ಅವನ ಬಳಿಗೆ ಬಂದು ಮಾತನಾಡತೊಡಗಿದನು. ಅಯ್ಯ ಮುದುಕನೇ, ಇದೇಕೆ ಹೀಗೆ ಶಬ್ದವನ್ನು ಮಾಡುತ್ತಾ ಕುಳಿತಿರುವೆ, ಅದರ ಅಭಿಪ್ರಾಯವೇನು ಎಂದು ಕೇಳಿದ ನಾರಾಯಣ ಭಟ್ಟನಿಗೆ ಆ ಮುದುಕನು, ಸ್ವಾಮಿ, ನೀವ್ಯಾರೋ ಮಾನವೀಯರಂತೆ ಕಾಣುತ್ತೆ, ಸ್ವಲ್ಪ ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ, ಬುದ್ಧಿ, ನನ್ನ ವಿಷಯ ಹೇಳುತ್ತೇನೆ ಎಂದು ತನ್ನ ಬಲಗೈಯಿಂದ ಸ್ಥಳವನ್ನು ತೋರಿಸಿ ಕೂಡುವಂತೆ ಹೇಳಿದನು. ಬುದ್ಧಿ, ಕುಳಿತುಕೊಂಡಿರಾ? ನಾರಾಯಣ ಭಟ್ಟ, ಕುಳಿತುಕೊಂಡೇ ನಿನ್ನ ಚರಿತ್ರೆಯನ್ನು ಹೇಳು. ಆ ಮುದುಕ ಹೇಳ್ತಾನೆ, ಬುದ್ಧಿ, ನಾನೇನು ಹೇಳಲಿ, ನಾನು ಹುಟ್ಟು ಕುರುಡ ಬುದ್ಧಿ, ಎರಡೂ ಕಣ್ಣು ಕಾಣೋದಿಲ್ಲ, ನನ್ನ ಹೆಂಡತಿ ಮಕ್ಕಳು ಯಾರಾದರೂ ಒಬ್ಬರು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಡ್ತಾರೆ, ಅವರಿಗೆ ಯಾವಾಗ ಜ್ಞಾನ ಬರುತ್ತೋ ಆಗ ಮನೆಗೆ ಕರೆದುಕೊಂಡು ಹೋಗ್ತಾರೆ, ಆಗ ಮನೆಗೆ ಹೋಗಿ ಊಟ ಮಾಡಿ ಮಲಗಿಕೊಳ್ಳುತ್ತೇನೆ ಬುದ್ಧಿ, ನನಗೇನು ಹಗಲಿಲ್ಲ ರಾತ್ರಿ ಇಲ್ಲ, ಎಲ್ಲ ಒಂದೇ, ನಿದ್ದೆ ಬಂದರೆ ರಾತ್ರಿ, ಎಚ್ಚರವಾಗಿದ್ದರೆ ಹಗಲು, ಬುದ್ಧಿ, ತಿಳಿದುಕೊಂಡ್ರ ನನ್ನ ಚರಿತ್ರೆಯ ಎಂದು ಕೇಳಿದಾಗ ನಾರಾಯಣ ಭಟ್ಟನು, ಅಯ್ಯ ಮುದುಕನೇ,
ನಿನ್ನ ಚರಿತ್ರೆಯು ಚೆನ್ನಾಗಿ ತಿಳಿಯಿತು. ನಿನಗೆ ಶ್ರೀರಾಮಕಥಾ ಮತ್ತು ರಾಮನಾಮ ಮಹಿಮೆಯನ್ನು ಉಪದೇಶಿಸುವೆನು, ಅದರಂತೆ ಆಚರಿಸು ಎಂದು ಹೇಳಿ ಮುಂದುವರೆದನು. ಮುದುಕನು ಅದರಂತೆ ರಾಮರಾಮ ನನ್ನ ಕಣ್ಣುಗಳು ಬರಲಿ ಎಂದು ಹೇಳುತ್ತಿರಲು ಕಣ್ಣುಗಳು ಬಂದವು. ನಂತರ ಮುದುಕನು ರಾಮನಾಮ ಚಿಂತನೆಯಿಂದ ಮನೆಗೆ ಹೋಗಿ ಬಾಗಿಲನ್ನು ತಟ್ಟಿ ಹೆಂಡತಿಯನ್ನು ಕೂಗಿದನು. ಒಳಗಿದ್ದ ಆತನ ಹೆಂಡತಿಯು, ಇದೇನು ಈ ದಿನ ನನ್ನ ಗಂಡ ಇಷ್ಟೊತ್ತಿಗೆ ಮನೆಗೆ ಬಂದನಲ್ಲ, ಯಾರು ಕರೆದುಕೊಂಡು ಬಂದರು ಎಂದು ಗಾಬರಿಯಾಗಿ ಒಳಗಿನಿಂದ ಓಡಿ ಬಂದು ಬಾಗಿಲನ್ನು ತೆಗೆದಳು. ಮುದುಕನ ಹೆಂಡತಿ ಕೇಳಿದಳು, ಇದೇನು ನಿನಗೆ ಇಷ್ಟು ಬೇಗ ಕಣ್ಣುಗಳು ಹೇಗೆ ಬಂದವು ಎಂದಾಗ ಆ ಮುದುಕನು, ಏನೋ ಯಾರೋ ಬ್ರಾಹ್ಮಣರು ಬಂದಿದ್ದರು, ನಿನಗೆ ರಾಮನ ಉಪದೇಶ ಮಾಡುತ್ತೇನೆಂದು ಹೇಳಿ ರಾಮರಾಮ ನನಗೆ ಕಣ್ಣುಗಳು ಬರಲಿ ಎಂದು ಹೇಳಿಕೊಟ್ಟರು. ಹಾಗೆ ಅನ್ನುತ್ತಿದ್ದ ಹಾಗೆ ಎರಡೂ ಕಣ್ಣುಗಳು ಬಂದವು. ಅವರನ್ನೇ ಮನೆಗೆ ಬನ್ನಿ ಅಂತ ಕರೆದೆ, ಈಗಾಗೋದಿಲ್ಲ ಎಂದು ಹೇಳಿ ಹೊರಟು ಹೋದರು. ಇನ್ನು ಮುಂದೆ ನಾವು ಅವರು ಹೇಳಿರುವ ಪೂಜೆಯನ್ನು ಮಾಡಿಕೊಂಡು ಸುಖವಾಗಿರೋಣವೆಂದು ಹೇಳಿ ಅಂದಿನಿಂದಲೂ ಮುದುಕನು ಅವನ ಹೆಂಡತಿ ಮಕ್ಕಳೊಂದಿಗೆ ಶ್ರೀರಾಮ ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಾ ನಾರಾಯಣ ಭಟ್ಟನ ಪುನಃ ಬರುವಿಕೆಯನ್ನು ನಿರೀಕ್ಷಿಸುತ್ತಾ ರಾಮಧ್ಯಾನದಲ್ಲಿ ಆಸಕ್ತನಾದನು. ಅವಿವಾಹಿತ ಕನ್ಯೆಗೆ ಶ್ರೀರಾಮ ಮಹಿಮೋಪದೇಶ. ಮುದುಕನಿಗೆ ಶ್ರೀರಾಮಕಥೆಯನ್ನು ಉಪದೇಶಿಸಿ ಮುಂದಕ್ಕೆ ಹೊರಟ ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಮುಂಭಾಗದಲ್ಲಿ ಅಶ್ವಥಕಟ್ಟೆಯ ಮೇಲೆ ಓರ್ವ ಅವಿವಾಹಿತ ಕನ್ಯೆಯು ಚಿಂತಾಕ್ರಾಂತಳಾಗಿ ಕುಳಿತಿರುವುದನ್ನು ಕಂಡು ಮಾತನಾಡತೊಡಗಿದನು. ಎಲೈ ಬಾಲಿಯೇ, ಇದೇಕೆ ಹೀಗೆ ವ್ಯಸನ ಪಡುತ್ತಿರುವೆ, ಕಾರಣವೇನು? ಕನ್ಯೆ ಹೇಳುತ್ತಾಳೆ, ಪೂಜ್ಯರೇ, ನಾನು ಅವಿವಾಹಿತಳು. ನನ್ನ ಮಾತಾಪಿತೃಗಳು ನನಗೆ ಸರಿಯಾದ ವರನನ್ನು ಹುಡುಕದೆ ಒಬ್ಬ ವೃದ್ಧನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿರುವರು. ಇದೇ ಈಗ ಬಂದಿರುವ ತೊಂದರೆ. ನಾರಾಯಣ ಭಟ್ಟ ಆಗ ಆ ಕನ್ಯೆಯನ್ನು ಕುರಿತು, ಕನ್ಯೆಯೇ ಚಿಂತಿಸಬೇಡ, ಆತನನ್ನು ನೀನು ಖಂಡಿತ ಲಗ್ನವಾಗುವುದಿಲ್ಲ. ನಿನಗೆ ಅನುಕೂಲನಾದ ಪತಿಯೇ ಸಿಕ್ಕುವನು. ಅದುವವರೆಗೂ ನೀನು ನಾನು ಉಪದೇಶಿಸುವ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸುತ್ತಿರು ಎಂದು ಹೇಳಿ ಮುಂದಕ್ಕೆ ಹೊರಟನು. ಬಾಲಿಯು ತನಗೆ ಅನುಕೂಲನಾದ ಪತಿಯು ಸಿಕ್ಕುವನೆಂಬ ಆಸೆಯಿಂದ ಶ್ರೀರಾಮ ಪೂಜಾಸಕ್ತಳಾಗಿದ್ದಳು. ಅಂದಿನ ರಾತ್ರಿ ಆ ಕನ್ಯೆಯ ಸ್ವಪ್ನದಲ್ಲಿ ಶ್ರೀರಾಮ ದರ್ಶನವಾಗಿ, ಎಲೈ ಬಾಲೆಯೇ, ನಿನಗೆ ಶ್ರೀರಾಮ ಮಹಿಮೋಪದೇಶವನ್ನು ಮಾಡಿದ ಬ್ರಾಹ್ಮಣನು ಪುನಃ ನಿನ್ನಲ್ಲಿಗೆ ಬರುವನು, ಅವನೇ ನಿನಗೆ ಸರಿಯಾದ ಪತಿಯು, ಅವನನ್ನು ವಿವಾಹವಾಗು, ನೀನು ಧನ್ಯಳಾಗುವೆ ಎಂದು ಹೇಳಿ ಮಾಯವಾದನು. ವೃದ್ಧ ಸ್ತ್ರೀಗೆ ಶ್ರೀರಾಮ ಮಹಿಮೋಪದೇಶ. ಈ ಪ್ರಕಾರ ಮುಂದೆ ಬರುತ್ತಿರಲು ಮತ್ತೊಂದು ಗ್ರಾಮದ ಮುಂಭಾಗದ ಅಶ್ವಥಕಟ್ಟೆಯ ಮೇಲೆ ಚಿಂತಾಕ್ರಾಂತಳಾಗಿ ಕುಳಿತಿದ್ದ ಓರ್ವ ವೃದ್ಧ ಸ್ತ್ರೀಯನ್ನು ಕಂಡು ಮಾತನಾಡತೊಡಗಿದನು. ನಾರಾಯಣ ಭಟ್ಟ ಕೇಳುತ್ತಾನೆ, ಎಲೆ ವೃದ್ಧಳೆ, ಏಕೆ ಚಿಂತಿಸುತ್ತಿರುವೆ? ವೃದ್ಧ ಸ್ತ್ರೀ ಹೇಳುತ್ತಾಳೆ, ಬ್ರಾಹ್ಮಣನೇ, ಬಡತನದಿಂದ ಜೀವನೋಪಾಯವಿಲ್ಲದಿರಲು ನನ್ನ ಪತಿಯು 3 ತಿಂಗಳ ಹಿಂದೆ ಕಾಶಿ ಯಾತ್ರೆಗೆ ಹೋದನು. ಏಕಮಾತ್ರ ಪುತ್ರನು ಭಿಕ್ಷಾನ್ನಕ್ಕೆ ಹೋಗಿರುವನು. ಪತಿ ಚಿಂತನೆ ದಾರಿದ್ರ್ಯ ಚಿಂತನೆಯಿಂದ ಕುಳಿತಿರುವೆನು. ನಾರಾಯಣ ಭಟ್ಟನು ಅದಕ್ಕೆ, ವೃದ್ಧಳೆ, ಚಿಂತಿಸುವುದರಿಂದ ಪ್ರಯೋಜನವಿಲ್ಲ. ನಾನು ಉಪದೇಶಿಸುವ ಶ್ರೀರಾಮಕಥಾ ಮತ್ತು ಪೂಜೆಯನ್ನು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸು. ಸರ್ವದಾ ರಾಮಧ್ಯಾನ ಮಾಡು, ಇದರಿಂದ ಅಭೀಷ್ಟವೆಲ್ಲವೂ ಸಿದ್ಧಿಸುವುದು ಎಂದು ಹೇಳಿ ಮುಂದುವರೆದನು. ವೃದ್ಧಳು ಈತನ ಉಪದೇಶದಂತೆ ರಾಮಧ್ಯಾನ ಮಾಡುತ್ತಿರಲು ಕಾಶಿಯಾತ್ರೆಗೆ ಹೋಗಿದ್ದ ಪತಿಯು ಗಂಗಾ ಸಮೇತನಾಗಿ ಆ ದಿನವೇ ಮನೆಗೆ ಬಂದನು. ಆಗ ಆತನ ಸತಿಯು, ಪತಿಯೇ, ಈಗ ತಾನೇ ಓರ್ವ ಬ್ರಾಹ್ಮಣನು ರಾಮಕಥಾ ಪೂಜೆ ಮತ್ತು ಶ್ರೀರಾಮ ಮಹಿಮೆ ಉಪದೇಶಿಸಿದನು. ಇಷ್ಟು ದಿನ ಬಾರದಿದ್ದವರು ಈ ದಿನ ಬಂದುದು ಆಶ್ಚರ್ಯವು. ತಡೆ ಮಾಡದೆ ಶ್ರೀರಾಮ ಪೂಜೆ ಮಾಡೋಣವೆಂದು ನಿಶ್ಚಯಿಸಿ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಸಾಂಗವಾಗಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಭಿಕ್ಷಾಟನೆಗೆ ಹೋಗಿದ್ದ ಮಗನನ್ನು ನಿರೀಕ್ಷಿಸುತ್ತಿದ್ದರು. ಇತ್ತ ಭಿಕ್ಷಾನ್ನಕ್ಕೆ ಹೋದ ಹುಡುಗನು ಪ್ರತಿದಿನ ಊರು ಮುಂದಿನ ಗಂಡಕಿ ನದಿಯಲ್ಲಿ ತಾನು ತಂದ ಅನ್ನವನ್ನು ಗಂಗಾಮಾತೆಗೆ ಪೂಜಿಸಿ ನೈವೇದ್ಯ ಮಾಡಿ ಬರುವ ವಾಡಿಕೆ. ಅದರಂತೆ ಬಾಲಕನು ಪೂಜಾಸಕ್ತನಾಗಿರಲು ಆ ಊರಿನ ರಾಜನು ಮೃತಪಟ್ಟು 12 ದಿನಗಳು ಕಳೆದಿರಲು ಅಲ್ಲಿನ ಸಾಮಂತರಾಜರು ರಾಜಪದವಿಗಾಗಿ ತಮ್ಮ ತಮ್ಮಲ್ಲಿ ಜಗಳವಾಡುತ್ತಿರಲು ರಾಜಮನೆತನದ ಮುಖಂಡರೆಲ್ಲರೂ ಒಂದು ಸಭೆ ಏರ್ಪಡಿಸಿ ಪಟ್ಟದಾನಿಯ ಕೈಲಿ ಹೂವಿನ ಹಾರ ಕೊಟ್ಟು ಅದು ಆ ಹಾರವನ್ನು ಯಾರ ಕೊರಳಿಗೆ ಹಾಕುವುದೋ ಅವರಿಗೆ ರಾಜ್ಯದ ಪಟ್ಟ ಕಟ್ಟೋಣವೆಂದು ತೀರ್ಮಾನಿಸಿಕೊಂಡು ಅದರಂತೆಯೇ ಪಟ್ಟದಾನೆಯ ಸೊಂಡಲಿಗೆ ಹಾರವನ್ನು ಕೊಡಲು ಆನೆಯು ಉತ್ಸಾಹಕರಾಗಿದ್ದ ಸಭೆಯಲ್ಲಿದ್ದವರೆಲ್ಲರನ್ನೂ ಬಿಟ್ಟು ಈ ಬಾಲಕನ ಕೊರಳಿಗೆ ಹಾರವನ್ನು ಹಾಕಿ ಬೆನ್ನಿನ ಮೇಲೆ ಕೂರಿಸಿಕೊಂಡು ಸಭೆಗೆ ಬಂದಿದೆ. ಈ ಭಿಕ್ಷಾನ್ನದ ಹುಡುಗನನ್ನು ನೋಡಿದ ಕೂಡಲೇ ಸಭೆಯಲ್ಲಿ ನೆರೆದಿದ್ದ ಸಾಮಂತರಾಜರೆಲ್ಲರೂ ಅತ್ಯಂತ ಕೋಪಗೊಂಡವರಾಗಿ ಆ ಹುಡುಗನನ್ನು ಗ್ರಾಮದ ಒಂದು ಬೆಟ್ಟದ ಪೊದೆಯಲ್ಲಿ ಅವಿತಿಟ್ಟು ಆನೆಯನ್ನು ಬಹಳವಾಗಿ ಹೊಡೆದು ಪುನಃ ಆನೆಯ ಸೊಂಡಲಿಗೆ ಮತ್ತೊಮ್ಮೆ ಹಾರವನ್ನು ಕೊಡಲು ಆಗ ಆನೆಯು ಈ ರಾಜರೆಲ್ಲರನ್ನೂ ಧಿಕ್ಕರಿಸಿಕೊಂಡು ಹೋಗಿ ಪೊದೆಯಲ್ಲಿ ಅವಿತಿಟ್ಟಿದ್ದ ಬಾಲಕನಿಗೆ ಆ ಹಾರವನ್ನು ಹಾಕಿ ಬೆನ್ನಿನ ಮೇಲೆ ಕೂಡಿಸಿಕೊಂಡು ಸಭೆಗೆ ಬಂದಿತು. ಆಗ ರಾಣಿಯು ಭಗವಂತನ ಮಾಯೆಯಲ್ಲಿ ಭಿಕ್ಷಾನ್ನ ಬಾಲಕನು ರಾಜನಾಗಬೇಕೆಂದಿದ್ದಲ್ಲಿ ಅದು ದೈವ ಸಂಕಲ್ಪವಾದುದರಿಂದ ಈತನೇ ರಾಜಪದವಿಗೆ ಅರ್ಹನು ಎಂದಳು. ರಂಕಂ ಕರೋತಿ ರಾಜಾನಾಂ, ರಾಜಾನಾಂ ರಂಕಮೇವಚ,
ಧನಿಕಂ ನಿರ್ಧನಂ ಚೈವ ನಿರ್ಧನಂ ಧನಿಕಂ ತಥಾ. ಕೆಲಸಕ್ಕೆ ಬಾರದವನನ್ನು ರಾಜನನ್ನಾಗಿಯೂ, ರಾಜನನ್ನು ಕೆಲಸಕ್ಕೆ ಬಾರದವನನ್ನಾಗಿಯೂ, ಧನಿಕನನ್ನು ಬಡವನನ್ನಾಗಿಯೂ, ಬಡವನನ್ನು ಧನಿಕನನ್ನಾಗಿಯೂ ಮಾಡುವುದು ಭಗವಂತನ ಲೀಲೆಯು ಎಂದು ಇದರ ಅರ್ಥ. ಆದ್ದರಿಂದ ಈತನಿಗೆ ಶಾಸ್ತ್ರೋಕ್ತವಾಗಿ ಪಟ್ಟವನ್ನು ಕಟ್ಟಬೇಕೆಂದು ಹೇಳಲು ಸಾಮಂತರಾಜರೆಲ್ಲರೂ ಭಗವಂತನ ಮಾಯೆಗೆ ಆಶ್ಚರ್ಯಪಟ್ಟವರಾಗಿ ಆ ಬಾಲಕನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದರು. ಸ್ತೋತ್ರಿಕರು ಸ್ತುತಿಯನ್ನು, ಸೇವಾದಳದವರು ಪರಾಕನ್ನು ಹೇಳಿದರು. ಸಾಮಂತರಾಜರು ನಜರನ್ನೊಪ್ಪಿಸಿದರು. ಪಟ್ಟಾಭಿಷೇಕವೆಲ್ಲವೂ ಸಾಂಗವಾಗಿ ನಡೆದ ನಂತರ ತನ್ನ ವೃದ್ಧ ಮಾತಾಪಿತರನ್ನು ರಾಜಮರ್ಯಾದೆಯಿಂದ ಕರೆತರುವಂತೆ ರಾಜಭಟರಿಗೆ ಆಜ್ಞಾಪಿಸಿದನು. ಆಜ್ಞೆಯಂತೆಯೇ ರಾಜಭಟರು ಆ ಬಾಲಕನ ಮಾತಾಪಿತೃಗಳನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಅರಮನೆಗೆ ಕರೆತರಲು ರಾಜನು ತನ್ನವರನ್ನು ಮರ್ಯಾದೆಯಿಂದ ಪೂಜಿಸಿದನು. ಆಗ ಅವನ ತಾಯಿಯು ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಶ್ರೀರಾಮಪ್ರಸಾದವನ್ನು ಮಗನಿಗೆ ಕೊಟ್ಟು, ಎಲೈ ಬಾಲಕನೇ, ಈ ಪ್ರಸಾದದಿಂದಲೇ ನಿನಗೆ ರಾಜ್ಯ ಪದವಿಯುಂಟಾಯಿತು. ಇದನ್ನು ಸ್ವೀಕರಿಸು. ರಾಮಧ್ಯಾನ ಪಾರಾಯಣನಾದ ಓರ್ವ ಬ್ರಾಹ್ಮಣನು ಈ ಶ್ರೀರಾಮ ಪೂಜೆ ಮತ್ತು ಮಹಿಮೆಯನ್ನು ಉಪದೇಶಿಸಿದನು. ಇದನ್ನು ನೀನು ಪ್ರತಿ ಶನಿವಾರವೂ ತಪ್ಪದೆ ಆಚರಿಸಬೇಕು ಎಂದು ಹೇಳಲು ರಾಜನು ಬಹಳ ಸಂತೋಷಿಸಿ, ಶ್ರೀರಾಮಕೃಪೆಯಿಂದುಂಟಾದ ಆ ರಾಜ್ಯಕ್ಕೆ ಅಂದಿನಿಂದಲೂ ರಾಮರಾಜ್ಯವೆಂತಲೂ, ತಾನು ರಾಮರಾಜನೆಂತಲೂ ಹೆಸರಿಟ್ಟುಕೊಂಡು ಆ ಬ್ರಾಹ್ಮಣನನ್ನು ಪತ್ತೆ ಮಾಡಲು ಅಷ್ಟು ದಿಕ್ಕುಗಳಿಗೆ ತನ್ನ ಸೇವಕರನ್ನು ಕಳುಹಿಸಿ ರಾಜ್ಯಭಾರ ಮಾಡಿಕೊಂಡು ಸದಾ ರಾಮಧ್ಯಾನ ಆಸಕ್ತನಾಗಿ ತನ್ನ ಮಾತಾಪಿತೃಗಳೊಂದಿಗೆ ಅನೇಕ ವರ್ಷಗಳು ಸುಖವಾಗಿದ್ದನು. ಹೀಗೆಯೇ ಕೆಲವು ದಿನಗಳು ಕಳೆಯಲು ರಾಮಭಕ್ತನಾದ ಈ ರಾಮರಾಜನಿಗೆ ರಾಣಿಯು ತನ್ನ ಮಗಳನ್ನು ಕೊಟ್ಟು ವಿಧಿ ಪ್ರಕಾರ ವಿವಾಹವನ್ನು ಮಾಡಿ ಮಗಳು ಅಳಿಯನೊಂದಿಗೆ ಸುಖವಾಗಿದ್ದಳು. ನಾಗರಾಜನಿಗೆ ಶ್ರೀ ರಾಮ ಮಹಿಮೋಪದೇಶ. ಮುಂದುವರೆದ ನಾರಾಯಣ ಭಟ್ಟನು ರಾಮಧ್ಯಾನ ಪಾರಾಯಣನಾಗಿ ಬರುತ್ತಿರಲು ದಾರಿಯಲ್ಲಿ ಒಂದು ದೊಡ್ಡ ಸರ್ಪವು ಅಡ್ಡಲಾಗಿರಲು, ಎಲೈ ನಾಗರಾಜನೇ, ಇದೇಕೆ ದಾರಿಯಲ್ಲಿ ತಿರುಗಾಡುವ ಜನಗಳಿಗೆ ತೊಂದರೆಯೂ ಭೀತಿಯೂ ಉಂಟಾಗುವಂತೆ ಮಲಗಿರುವೆ, ಕಾರಣವೇನು ಎಂದಾಗ ನಾಗರಾಜನು, ಎಲೈ ಬ್ರಾಹ್ಮಣನೇ, ನಾನು ಮಲಗಿರುವ ಈ ಸ್ಥಳದಲ್ಲಿ 108 ಕೊಪ್ಪರಿಗೆ ಹಣವಿರುವುದು, ಅದನ್ನು ಇಲ್ಲಿ ಕಾದುಕೊಂಡಿರುವಂತೆ ಶ್ರೀರಾಮನ ಆಜ್ಞೆಯಾಗಿರುವುದು, ಅದಕ್ಕಾಗಿ ಚಲಿಸದೆ ಜಡವಾಗಿ ಮಲಗಿರುವೆ, ನನ್ನನ್ನು ಈ ನಿರ್ಬಂಧದಿಂದ ಎಂದಿಗೆ ಬಿಡುಗಡೆ ಮಾಡುವನು ನಾಕಾಣೆ ಎಂದಾಗ ನಾರಾಯಣ ಭಟ್ಟನು, ಹಾಗಾದರೆ ನಾನು ಉಪದೇಶಿಸುವ ಶ್ರೀರಾಮನಾಮ ಮಹಿಮೆಯನ್ನು ಜಪಿಸುತ್ತಿರು, ಇನ್ನು ಸ್ವಲ್ಪ ಕಾಲದಲ್ಲಿಯೇ ನಿನಗೆ ಈ ನಿರ್ಬಂಧವು ತಪ್ಪುವುದೆಂದು ಹೇಳಿ ಮುಂದೆ ಹೊರಟನು. ಅಂದಿನ ರಾತ್ರಿ ನಾಗರಾಜನಿಗೆ ಸ್ವಪ್ನದಲ್ಲಿ ಶ್ರೀರಾಮ ದರ್ಶನವಾಗಿ, ಎಲೈ ನಾಗರಾಜನೇ, ನಿನಗೆ ರಾಮೋಪದೇಶ ಮಾಡಿದ ಬ್ರಾಹ್ಮಣನು ಪುನಃ ನಿನ್ನಲ್ಲಿಗೆ ಬರುವನು, ಅವನಿಗೆ ನಿನ್ನಲ್ಲಿರುವ 108 ಕೊಪ್ಪರಿಗೆಯ ಹಣವನ್ನು ದಾನ ಮಾಡು, ಅಂದು ನೀನು ಮುಕ್ತನಾಗುವೆ ಎಂದು ಹೇಳಿ ಅಂತರ್ಧಾನನಾದನು. ರಾಜನಿಗೆ ಶ್ರೀರಾಮ ಮಹಿಮೋಪದೇಶ. ಮುಂದೆ ಹೊರಟ ನಾರಾಯಣ ಭಟ್ಟನು ಮತ್ತೊಂದು ಗ್ರಾಮದ ಕೆರೆಯ ಏರಿಯ ಮೇಲೆ ಅಲ್ಲಿನ ರಾಜನು ಬಹಳ ಮಂದಿ ಕೂಲಿಗಾರರೊಂದಿಗೆ ಯೋಚನಾಕ್ರಾಂತನಾಗಿ ಕುಳಿತಿರುವುದನ್ನು ಕಂಡು, ಎಲೈ ರಾಜನೇ, ನಿನ್ನ ಯೋಚನೆಗೆ ಕಾರಣವೇನು ಎಂದು ಕೇಳಿದನು. ರಾಜ, ನರೋತ್ತಮನೇ, ನಾನು ಈ ಕೆರೆಯ ಏರಿಯನ್ನು ಪ್ರತಿದಿನವೂ ಕೆಲಸಗಾರರಿಂದ ಕಟ್ಟಿಸಿ ಮನೆಗೆ ಹೋಗಿ ನಿದ್ರಿಸಿ ನಂತರ ಪ್ರಾತಃಕಾಲ ಬಂದು ನೋಡುವಲ್ಲಿ ಏರಿಯು ಒಡೆದು ಹೋಗಿ ನೀರು ದಿಕ್ಕಾಪಾಲಾಗಿರುವುದಲ್ಲ, ಇದರ ಕಾರಣವೇನೆಂಬುದನ್ನು ಯೋಚಿಸುತ್ತಿರುವೆನು ಎಂದನು. ನಾರಾಯಣ ಭಟ್ಟನು, ನಾನು ಉಪದೇಶಿಸುವ ಶ್ರೀರಾಮನಾಮ ಮಹಿಮೆಯನ್ನು, ಪೂಜೆ ಮತ್ತು ಕಥೆಯನ್ನು ಪ್ರತಿ ಶನಿವಾರವೂ ತಪ್ಪದೆ ಆಚರಿಸು, ನಿನ್ನ ಪ್ರಥಮ ಪೂಜೆಯ ದಿನವೇ ನಿನಗೆ ಚಿಂತಾ ಪರಿಹಾರಕ್ಕೆ ಸ್ವಪ್ನವಾಗುವುದು ಎಂದು ಹೇಳಿ ತಾನು ಮುಂದೆ ಹೊರಟನು. ಈ ರಾಜನಿಗೆ ಪ್ರಥಮ ಶ್ರೀರಾಮ ಪೂಜೆಯ ದಿನ ರಾತ್ರಿ ಸ್ವಪ್ನದಲ್ಲಿ ಶ್ರೀರಾಮನು ಬಂದು, ಎಲೈ ರಾಜನೇ, ನಿನ್ನ ಋತುಮತಿಯಾದ ಮಗಳಿಗೆ ವಿವಾಹ ಮಾಡದಿರುವುದೇ ನಿನ್ನ ಕೆರೆಯ ಏರಿಯು ಒಡೆಯಲು ಕಾರಣವು. ನಿನಗೆ ನನ್ನ ಮಹಿಮೆಯನ್ನು ಉಪದೇಶಿಸಿದ ಬ್ರಾಹ್ಮಣನು ಪರಮಭಕ್ತನು, ಅವನು ಪುನಃ ನಿನ್ನಲ್ಲಿಗೆ ನನ್ನ ದರ್ಶನ ಮಾಡಿಕೊಂಡು ಬರುವನು, ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡು, ನಾಳೆಯಿಂದ ನಿನ್ನ ಕಾರ್ಯವು ಸಫಲವಾಗುತ್ತೆಂದೆಂದು ಹೇಳಿ ಅಂತರ್ಧಾನನಾದನು. ರಾತ್ರಿಯ ಸ್ವಪ್ನದಿಂದ ಬೆಳಗ್ಗೆ ಹೋಗಿ ಏರಿಯನ್ನು ನೋಡಲು ಯಾವ ಭಾಗವೂ ಒಡೆಯದಿರಲು ಕೂಲಿಗಾರರೊಂದಿಗೆ ಸಂತೋಷಪಟ್ಟವನಾಗಿ ನಾರಾಯಣ ಭಟ್ಟನ ಬರುವಿಕೆಯನ್ನು ಎದುರು ನೋಡುತ್ತಾ ಈ ವೃತ್ತಾಂತವನ್ನು ತನ್ನ ಮಗಳಿಗೆ ತಿಳಿಸಲು ಅವಳೂ ಸಹ ಆನಂದಭರಿತಳಾಗಿ ರಾಮಧ್ಯಾನಾಸಕ್ತಳಾಗಿ ತನ್ನ ವಿವಾಹವನ್ನು ನಿರೀಕ್ಷಿಸುತ್ತಿದ್ದಳು. ಚತುರ್ಥ ಭಾಗ. ಎಷ್ಟು ದಿನಗಳಾದರೂ ಶ್ರೀರಾಮನ ದರ್ಶನವಾಗದಿರಲು ನಾರಾಯಣ ಭಟ್ಟನು ಬಹಳ ಖಿನ್ನನಾಗಿ, ಕನಕದಾಸರು ಶ್ರೀಕೃಷ್ಣನ ದರ್ಶನವಾಗದಿರಲು ಕೋಪಗೊಂಡು ಹಾಡಿದ ದೇವರ ನಾಮವನ್ನು ವರ್ಣಿಸುತ್ತಿರಲು ಇವನ ಭಕ್ತಿಗೆ ಮೆಚ್ಚಿದ ಶ್ರೀರಾಮನು ವೃದ್ಧ ಬ್ರಾಹ್ಮಣನ ರೂಪಿಯಾಗಿ ಬಂದು, ಎಲೈ ಬ್ರಾಹ್ಮಣನೇ, ನೀನು ಅರಣ್ಯದಲ್ಲಿ ತಿರುಗಲು ಕಾರಣವೇನು ಎಂದು ಕೇಳಿದನು. ನಾರಾಯಣ ಭಟ್ಟನು, ನಾನು ಶ್ರೀರಾಮನನ್ನು ಹುಡುಕಿಕೊಂಡು ಬಂದಿರುವೆನು ಎಂದಾಗ ಆ ವೃದ್ಧ ಬ್ರಾಹ್ಮಣನು, ಆ ಶ್ರೀರಾಮನು ನಾನೇ, ನಿನಗೆ ಬೇಕಾದ ವರವನ್ನು ಕೇಳು ಎಂದನು. ನಾರಾಯಣ ಭಟ್ಟನು, ಸೀತಾ ಲಕ್ಷ್ಮಣ ಸಮೇತನಾದ ನಿನ್ನ ಸಂದರ್ಶನವೊಂದೇ ನನಗೆ ಸಾಕಾಗಿರುವುದು, ಮತ್ಯಾವ ವರವೋ ಬೇಕಾಗಿಲ್ಲವೋ ಎಂದು ನುಡಿದಾಗ ವೃದ್ಧ ಬ್ರಾಹ್ಮಣನು, ಇವನನ್ನು ಹೆಚ್ಚಿಗೆ ಪರೀಕ್ಷಿಸಬೇಕಾದ ಪ್ರಮೇಯವಿಲ್ಲವೆಂದು ಭಾವಿಸಿ
ತಾನು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸಮೇತನಾಗಿ ಸಂದರ್ಶನವನ್ನಿಯಲು ನಾರಾಯಣ ಭಟ್ಟನು ಬಾಷ್ಪಾನಂದವನ್ನು ಸುರಿಸುತ್ತಾ ಸಾಷ್ಟಾಂಗ ಪ್ರಣಾಮ ಮಾಡಿ ಹೇ ದೇವ ಇಂದು ನನ್ನ ಜನ್ಮವು ಸಫಲವಾಯಿತು ನನ್ನ ಮಾತಾಪಿತೃಗಳ ಆಜ್ಞೆಯನ್ನು ನೆರವೇರಿಸಿದಂತಾಯಿತು ನಾನು ಈ ಸ್ಥಳದಲ್ಲಿಯೇ ಅನ್ನ ಆಹಾರಾದಿಗಳನ್ನು ತೊರೆದು ನಿನ್ನ ಧ್ಯಾನಾಸಕ್ತನಾಗಿ ತಪಸ್ಸನ್ನು ಆಚರಿಸುವೆನ್ನೆನ್ನಲು ಕಂದ ಹಾಗೆನ್ನಬೇಡ ನೀನು ಇನ್ನೂ ಕೆಲವು ಕಾಲ ಶ್ರೀರಾಮ ಮಹಿಮೆ ಕಥೆ ಪೂಜೆಗಳನ್ನು ಜನರಲ್ಲಿ ಉಪದೇಶಿಸುತ್ತಾ ಕಾಲ ಕಳೆಯುತ್ತಿರು ಅಂತ್ಯದಲ್ಲಿ ನನ್ನನ್ನು ಸೇರುವೆ ನೀನು ಯಾವ ರೀತಿಯಲ್ಲಿ ಯಾವ ಮಾರ್ಗದಲ್ಲಿ ಯಾರ್ಯಾರನ್ನು ಸಂಧಿಸಿ ನೇಮದಿಂದ ಬಂದೆಯೋ ಅದೇ ರೀತಿಯಲ್ಲಿ ಅದೇ ಮಾರ್ಗದಲ್ಲಿ ಅವರುಗಳನ್ನು ಸಂಧಿಸಿ ಹೋಗು ನಿನ್ನ ಕಾರ್ಯಗಳೆಲ್ಲವೂ ಕೈಗೊಳ್ಳುವುದೆಂದು ಹೇಳಿ ಶ್ರೀರಾಮನು ಅಂತರ್ಧಾನನಾದನು ಇಲ್ಲಿ ನಾರಾಯಣ ಭಟ್ಟನಿಗೆ ಶ್ರೀರಾಮ ಸಂದರ್ಶನವಾಗುತ್ತಲೇ ಕೇಶವ ಭಟ್ಟನ ಮನೆಯಲ್ಲಿ ಐಶ್ವರ್ಯವು ತುಂಬಿ ತುಂಬಿ ತುಳುಕಾಡುತ್ತಿದ್ದಿತು ಇದರ ಆಂತರ್ಯವನ್ನು ತಿಳಿದ ಕೇಶವ ಭಟ್ಟನು ತನ್ನ ಮಗನ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು ಪಂಚಮ ಭಾಗ ಶ್ರೀರಾಮನ ದರ್ಶನವನ್ನು ಪಡೆದು ಹಿಂತಿರುಗಿದ ನಾರಾಯಣ ಭಟ್ಟನು ಮೊದಲು ಕೆರೆಯ ಏರಿಯನ್ನು ಕಟ್ಟಿಸುತ್ತಿದ್ದ ರಾಜನ ಬಳಿಗೆ ಬರಲು ರಾಜನು ತನ್ನ ಸ್ವಪ್ನ ವೃತ್ತಾಂತವನ್ನು ಆತನಿಗೆ ಹೇಳಿ ಸಮಸ್ತ ರಾಜ ಮರ್ಯಾದೆಗಳಿಂದ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು ನಂತರ ಪತ್ನಿ ಸಮೇತನಾಗಿ ರಾಜಭಟರೊಡನೆ ಅಲ್ಲಿಂದ ಹೊರಟು ಬರುತ್ತಿರಲು ಅಡ್ಡಲಾಗಿ ಬಿದ್ದಿದ್ದ ನಾಗರಾಜನು ಇವರನ್ನು ನೋಡುತ್ತಲೇ ಪೂಜ್ಯನೆ ಇಂದಿಗೆ ನಾನು ಧನ್ಯನಾದೆನು ಈ ಸ್ಥಳದಲ್ಲಿರುವ 108 ಕೊಪ್ಪರಿಗೆಯ ಹಣವನ್ನು ನೀನು ಅನುಭವಿಸಲು ಶ್ರೀರಾಮನ ಆಜ್ಞೆಯಾಗಿರುವುದು ಇದನ್ನು ಸ್ವೀಕರಿಸು ಎಂದು ಹೇಳಿ ಮಾಯವಾದನು ತನ್ನ ಭಟರೊಂದಿಗೆ ಆ ಹಣವನ್ನು ಒಂಟೆಗಳ ಮೇಲೆ ಹೊರಿಸಿಕೊಂಡು ಪತ್ನಿ ಸಮೇತನಾಗಿ ಬರುತ್ತಿದ್ದನು ರಾಮರಾಜ್ಯದ ರಾಜನನ್ನು ಭೇಟಿ ಮಾಡಿಕೊಂಡು ಆತನ ವೃದ್ಧ ಮಾತಾಪಿತೃಗಳನ್ನು ಸಂಧಿಸಿ ಶ್ರೀರಾಮ ದರ್ಶನವನ್ನು ಅರುಹಿ ರಾಜನಿಂದ ಧನಕನಕ ವಸ್ತ್ರ ವಾಹನಾದಿ ಮರ್ಯಾದೆಗಳನ್ನು ಪಡೆದು ಮುಂದುವರೆದನು ಹೀಗೆ ಬರುತ್ತಿರಲು ಈತನನ್ನು ನಿರೀಕ್ಷಿಸುತ್ತಿದ್ದ ಅವಿವಾಹಿತ ಕನ್ಯೆಯು ಈತನನ್ನು ನೋಡುತ್ತಲೇ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಲು ಆ ಬಾಲೆಯ ಮಾತಾಪಿತೃಗಳ ಅಪೇಕ್ಷೆಯಂತೆ ಆಕೆಯನ್ನು ವಿವಾಹ ಮಾಡಿಕೊಂಡು ಮುಂದುವರೆದನು ಹೀಗೆ ಬರುತ್ತಿರಲು ಕಣ್ಣು ಬಂದ ಗೌಡನು ಈತನನ್ನು ನೋಡಿ ಮಹನೀಯರೇ ಇಂದು ದರ್ಶನ ಕೊಟ್ಟಿರ ನಮ್ಮಪ್ಪ ನಡೀರಿ ಮನೆಗೆ ಎಂದು ಹೇಳಲು ಅವನ ಮನೆಯನ್ನು ಪ್ರವೇಶಿಸಿ ಅಲ್ಲಿ ಮತ್ತೊಮ್ಮೆ ಶ್ರೀರಾಮ ಭಜನೆ ಮಾಡಿ ಅವನಿಂದ ಕಾಣಿಕೆಯನ್ನು ತೆಗೆದುಕೊಂಡು ರಾಮಪುರದಲ್ಲಿ ತಂದೆಯನ್ನು ನೆನೆಸಿಕೊಂಡು ಪೇಚಾಡುತ್ತಿದ್ದ ಮಗಳ ಮನೆಗೆ ಬಂದು ಮಗಳನ್ನು ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ರಾಜ ಮರ್ಯಾದೆಯಿಂದ ಸುರಪುರದ ಮುಂದೆ ಬಂದು ತನ್ನ ಆಗಮನವನ್ನು ತನ್ನ ಮಾತಾಪಿತೃಗಳಿಗೆ ರಾಜಭಟರ ಮೂಲಕ ತಿಳಿಸಿ ಪುರಮಧ್ಯದಲ್ಲಿ ಬಿಡಾರವನ್ನು ಏರ್ಪಡಿಸಿ ಊರೆಲ್ಲವನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ತನ್ನ ಪರಿವಾರದೊಂದಿಗೆ ಬಿಡಾರವನ್ನು ಸೇರಲು ಅನನ್ಯ ಭಕ್ತಿಯಿಂದ ಊರಿನವರೆಲ್ಲರೂ ನಾರಾಯಣ ಭಟ್ಟನ ಪರಿವಾರದೊಂದಿಗೆ ಮಿಳಿತರಾಗಿ ಶ್ರೀರಾಮ ಪೂಜೆಯನ್ನು ಯಥಾವಿಧಿಯಾಗಿ ಆಚರಿಸಿ ಕಥೆಯನ್ನು ಕರುಣಾನಂದವಾಗಿ ಕೇಳಿ ಪ್ರಸಾದವನ್ನು ಭುಂಜಿಸಿ ಸರ್ವರೂ ಮೈಮರೆತು ಶ್ರೀರಾಮನಾಮ ಮಹಿಮೆಯನ್ನು ನುಡಿಯುತ್ತಿರಲು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾದ ಶ್ರೀರಾಮಚಂದ್ರನು ಸರ್ವರಿಗೂ ಪ್ರತ್ಯಕ್ಷನಾಗಿ ಭಕ್ತ ಶಿಖಾಮಣಿಗಳಿರ ಈ ರಾಮಕಥೆ ಮತ್ತು ಮಹಿಮೆಯನ್ನು ಯಾರು ಪ್ರತಿ ಶನಿವಾರವೂ ತಪ್ಪದೇ ಆಚರಿಸುವರೋ ಯಾರು ಪಠಣ ಮಾಡುವರೋ ಅವರು ಮುಕ್ತಿಯನ್ನು ಹೊಂದುವರು ನೀವುಗಳೆಲ್ಲರೂ ಇನ್ನೂ ಕೆಲವು ಕಾಲ ರಾಮಧ್ಯಾನ ಪರರಾಗಿದ್ದು ನಂತರ ನನ್ನ ವಾಸಸ್ಥಾನವಾದ ವೈಕುಂಠವನ್ನು ಸೇರುವಿರಿ ಎಂದು ಹೇಳಿ ಅಂತರ್ಧಾನನಾಗಲು ಸರ್ವರು ಮಂಗಳವನ್ನು ಹಾಡಿ ಸೀತಾರಾಮ ರಾಜ್ಯವೆಂಬ ಸುರಪುರದಲ್ಲಿ ಸುಖವಾಗಿದ್ದು ಮುಕ್ತಿಯನ್ನು ಪಡೆದರು ಎಂಬಲ್ಲಿಗೆ ಶ್ರೀರಾಮ ಮಹಿಮೆಯು ಸಂಪೂರ್ಣವಾದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು